ಫಸ್ಟ್ ಜಾನ್ವರಿ ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟ್ ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ನಾವು ಈ ವಿಡಿಯೋಲ್ಲಿ ನೋಡ್ಕೊಂಡಿರೋಣ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್ ಸೊ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ನಾವು ಇದರಲ್ಲಿ ನೋಡ್ಕೊಳೋಣ ಇನ್ನರ್ ಲೈನ್ ಪರ್ಮಿಟ್ಟು ಇದನ್ನು ಯಾರು ಇಶ್ಯೂ ಮಾಡ್ತಾರೆ ಅಂತಂದರೆ ಸ್ಟೇಟ್ ಗೌರ್ಮೆಂಟು ಇದನ್ನು ಇಶ್ಯೂ ಮಾಡುತ್ತೆ ಸೊ ಇನ್ನರ್ ಲೈನ್ ಪರ್ಮಿಟ್ಟು ಯಾರು ಇಶ್ಯೂ ಮಾಡ್ತಾರೆ ಅನ್ನೋದೇ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು ಇವಾಗ ಸದ್ಯಕ್ಕೆ ಎಲ್ಲೆಲ್ಲಿ ಇನ್ನರ್ ಲೈನ್ ಪರ್ಮಿಟ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು ನಾವು ಒಂದು ಸರಿ ನೋಡ್ಕೊಂಡಿರೋಣ ಇವಾಗ ಸದ್ಯಕ್ಕೆ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ನಮಗೆ ನಾರ್ತ್ ಈಸ್ಟಲ್ಲಿ ಬಾರ್ಡರ್ ಏನಿದೆಯಲ್ಲ ಅಲ್ಲಿ ನಮಗೆ ಇನ್ನರ್ ಲೈನ್ ಪರ್ಮಿಟ್ ಇದೆ ಅಂತ ಅರುಣಾಚಲ್ ಪ್ರದೇಶು ನಾಗಾಲ್ಯಾಂಡು ಮಣಿಪುರು ಹಾಗೂ ಮಿಝೋರಮು ಇಲ್ಲೆಲ್ಲದು ಕೂಡ ನಮಗೆ ಇನ್ನರ್ ಲೈನ್ ಪರ್ಮಿಟ್ಗಳನ್ನ ಇಶ್ಯೂ ಮಾಡ್ಕೊತಾ ಇದ್ದಾರೆ ಸೊ ಅಲ್ಲಿ ಇರುವಂಥ ಟ್ರೈಬ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿರೋಂಥ ಜಗನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇನ್ನರ್ ಲೈನ್ ಪರ್ಮಿಟ್ನ ಇಶ್ಯೂ ಮಾಡ್ಕೊಂಡಿರ್ತಾರೆ ಸೊ ಪರ್ಪಸ್ ಏನೇನು ಅಂತ ನಾವು ನೋಡ್ಕೋಬೇಕು ಅಂತಂದರೆ ಆ ಸ್ಟೇಟನ್ನು ಬಿಟ್ಬಿಟ್ಟು ಬೇರೆ ಸ್ಟೇಟಿಂದ ಯಾರಾದರೂ ಬಂದರೆ ಅವ್ರಿಗೆ ಪರ್ಮಿಷನ್ ಇಶ್ಯೂ ಮಾಡ್ಕೊಳ್ಳೋದಕ್ಕೆ ಸೊ ಫಸ್ಟೊಂದು ಬಂದ್ಬಿಟ್ಟು ಪರ್ಮಿಷನ್ ಇಶ್ಯೂ ಮಾಡ್ಕೊಳ್ಳೋದಕ್ಕೆ ಮತ್ತು ಅವರಲ್ಲಿ ಸೆಟಲ್ ಆಗಿಬಿಡ್ಬಾರ್ದು ಅದಕ್ಕೋಸ್ಕರ ಒಂದು ಪರ್ಮಿಟ್ನ ಕೊಟ್ಟಿರ್ತಾರೆ ಇಷ್ಟು ದಿನ ನೀವು ವಿಸಿಟ್ ಮಾಡ್ಕೋಬೋದು ಅಂತ ಅದಾದಮೇಲೆ ಫಿಫ್ತ್ ಬಿಗ್ಗೆಸ್ಟ್ ಎಕನಾಮಿಯಾಗಿ ಯಾವ ದೇಶ ಯು ಕೆನ ರೀಪ್ಲೇಸ್ ಮಾಡುತ್ತೆ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಇಂಡಿಯಾ ಆಗಿರುತ್ತೆ ಇಂಡಿಯಾ ರೀಪ್ಲೇಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಯು ಕೆ ಬೇಸ್ಡ್ ಒಂದು ಥಿಂಕ್ ಟ್ಯಾಂಕ್ ಇದೆ ಅದರ ಹೆಸರು ಬಂದುಬಿಟ್ಟು ಸೆಂಟರ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಬಿಸ್ನೆಸ್ ರಿಸರ್ಚ್ ಅಂತ ಸೊ ಅವರು ಹೇಳಿದರೆ ಇಂಡಿಯಾ ವರ್ಲ್ಡಿಂದು ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಆಗುತ್ತೆ ಟ್ವೆಂಟಿ ತರ್ಟಿ ಒಳಗಡೆ ಸೊ ಥರ್ಡ್ ಲಾರ್ಜೆಸ್ಟು ಯಾವಾಗ ಒಳಗಡೆ ಟ್ವೆಂಟಿ ತರ್ಟಿ ಒಳಗಡೆ ಟ್ವೆಂಟಿ ತರ್ಟಿ ಒಳಗಡೆ ಅಂತ ಅದಾದಮೇಲೆ ನಮಗೆ ಈ ಸಂಪದ ಅಂತ ಒಂದು ಪೋರ್ಟಲ್ ಇದೆ ಸೊ ಈ ಸಂಪದ ಅಂತ ಒಂದು ಪೋರ್ಟಲ್ ಮತ್ತು ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ ಯಾರು ಅಂತಂದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸು ಅದಾದಮೇಲೆ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಅದು ಸೇಹತ್ ಸ್ಕೀಮ್ ಅಂತ ಇದು ಯಾವ ಸ್ಟೇಟಿಗೆ ಲಾಂಚ್ ಮಾಡಿದೆ ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಲಾಂಚ್ ಮಾಡಿರುವಂಥದ್ದು ಇದು ಇವಾಗ ಯೂನಿಯನ್ ಟೆರಿಟರಿ ಸೊ ಇದು ಹೆಲ್ತ್ ಇನ್ಶೂರೆನ್ಸು ಎಲ್ಲ ರೆಸಿಡೆಂಟ್ಸ್ಗೂ ಕೂಡ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿರುವಂಥವ್ರಿಗೆ ನೆಕ್ಸ್ಟು ನಮಗೆ ಮೋನ್ಪಾ ಹ್ಯಾಂಡ್ ಮೇಡು ಪೇಪರ್ ಮೇಕಿಂಗ್ ಯೂನಿಟು ರೀಸೆಂಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲಿ ಅಂತಂದರೆ ತವಾಂಗ್ ಎಲ್ಲಿರುವಂಥದ್ದು ಇದು ಅರುಣಾಚಲ್ ಪ್ರದೇಶು ಸೊ ನೆನ್ಪಿಟ್ಕೊಂಡಿರಿ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಇಂಪಾರ್ಟೆಂಟ್ ಇರುವಂಥ ಕ್ವೆಶನ್ ಇದು ಮೋನ್ ಪಾ ಹ್ಯಾಂಡ್ ಮೇಡ್ ಪೇಪರ್ ಮೇಕಿಂಗು ಸೊ ಇದು ಯಾವ ಸ್ಟೇಟಿಗೆ ರಿಲೇಟ್ ಆಗಿರೋದು ಅಂತಂದರೆ ಅರುಣಾಚಲ್ ಪ್ರದೇಶಿಗೆ ಅದಾದಮೇಲೆ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಸಿಗ್ನಿಫಿಕೆಂಟ್ ಆರ್ಕಿಯೋಲಜಿಕಲ್ ಸೈಟ್ಸು ಲಾರ್ಜೆಸ್ಟು ಹೌದು ಅದಾದಮೇಲೆ ಓಲ್ಡೆಸ್ಟು ಕೂಡ ಸಿಗ್ನಿಫಿಕೆಂಟ್ ಸೈಟು ಇಟಲಿಯಲ್ಲಿರುವಂಥದ್ದು ಯಾವುದು ಅಂತಂದರೆ ಪಿ ಅಂತ ಹೇಳ್ಬಿಟ್ಟು ಪೋಮ್ ಪಿ ಅಂತ ಹೇಳ್ಬಿಟ್ಟು ಸೊ ಇವಾಗ ರೀಸೆಂಟಾಗಿ ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ರೀಸೆಂಟಾಗಿ ರಿಸರ್ಚರ್ಸ್ ಎಲ್ಲರೂ ಕೂಡ ಇದರಲ್ಲಿ ಹಾಟ್ ಡ್ರಿಂಕ್ಸ್ಗಳ ಕೌಂಟರ್ ಇತ್ತು ರೋಮನ್ ಎಂಪೈರ್ ಇರಬೇಕಾದ್ರೆ ಹಾಟ್ ಡ್ರಿಂಕ್ಸ್ಗಳ ಕೌಂಟರ್ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ರಿಸರ್ಚರ್ಸು ಕಂಡು ಹಿಡ್ಕೊಂಡಿದ್ದಾರೆ ಸೊ ಅದರಿಂದ ನಮಗೆ ಮುಂಚೆ ಕಾಲದಲ್ಲೂ ಕೂಡ ಹಾಟ್ ಡ್ರಿಂಕ್ಸ್ ಎಲ್ಲ ಸರ್ವ್ ಇದ್ದರು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಬಟ್ ಈ ಆರ್ಕ್ಯಾಲಜಿಕಲ್ ಸೈಟ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ಬಿಟ್ಕೊಂಡಿರಿ ಅಷ್ಟೇ ಅದಾದಮೇಲೆ ಇಸ್ರೇಲಿಂದು ಮೇನ್ ಸೋರ್ಸ್ ಆಫ್ ಫ್ರೆಶ್ ವಾಟರ್ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ನಮಗೆ ಸಿ ಆಫ್ ಗೆಲೀಲಿ ಅಂತ ಆಗಿರುತ್ತೆ ಯಾಕೆ ಅದು ಇಂಪಾರ್ಟೆಂಟು ಅಂತಂದರೆ ನಮ್ಗೆ ನೋಡ್ಕೊಂಡಿರಿ ಮ್ಯಾಪಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ಆಲ್ಮೋಸ್ಟ್ ನಮಗೆ ಮಿಡಲಲ್ಲಿ ಕಾಣ್ತಿರುವಂಥದ್ದೇ ನಮಗೆ ಇಲ್ಲಿ ಸಿ ಆಫ್ ಗೆಲೀಲಿ ಅಂತ ಸೊ ಸಿ ಆಫ್ ಗೆಲೀಲಿ ಬಂದ್ಬಿಟ್ಟು ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಯಾವ ಸ್ಟೇಟಿಗೆ ಅಂತ ಕೇಳಿದ್ರೆ ಅದು ನಮಗೆ ಇಸ್ರೇಲಿಗೆ ಆಗಿರುತ್ತೆ ನೆಕ್ಸ್ಟು ನಮಗೆ ಇಂದು ಕಂಪ್ಲೀಟ್ ಸೆಟ್ ಆಫ್ ಡಿ ಎನ್ ಎಗೆ ಏನಂತ ಕರಿತೀವಿ ಜಿನೋಮ್ ಅಂತ ಹೇಳ್ಬಿಟ್ಟು ಕರಿತೀವಿ ತುಂಬ ಇಂಪಾರ್ಟೆಂಟ್ ಇದು ಸೈನ್ಸಲ್ಲಿ ಯಾಕಂತಂದರೆ ಜಿನೋಮು ಜಿನೋಮ್ ಸೀಕ್ವೆನ್ಸಿಂಗ್ ಇವಾಗ ಕಂಟಿನ್ಯೂಸ್ ಆಗಿ ನ್ಯೂಸಲ್ಲಿರೋದ್ರಿಂದ ಆರ್ಗ್ಯಾನಿಸಮಿಂದ ಕಂಪ್ಲೀಟ್ ಸೆಟ್ ಡಿ ಎನ್ ಎಗೆ ನಾವೇನಂತ ಕರಿತೀವಿ ಜಿನೋಮ್ ಅಂತ ಹೇಳ್ಬಿಟ್ಟು ಕರಿತೀವಿ ಅದಾದಮೇಲೆ ಇಂಡಿಯಾ ನೆಕ್ಸ್ಟು ಎಷ್ಟು ಇದು ಸಿಗಳನ್ನ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡಿದೆ ಅಂತ ನಮಗೇನಾದ್ರು ಕೇಳಿದ್ರೆ ಹಂಡ್ರೆಡ್ಡು ಓಷನ್ ಅಥವಾ ನಮಗೆ ಬೀಚಸ್ಗಳನ್ನ ನಾವು ಒಂದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೀವಿ ಸೊ ಫಸ್ಟ್ ಆಫ್ ಆಲ್ ಇದು ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅಂತಂದ್ರೆ ಏನು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್ ಅಂತಂದರೆ ತುಂಬ ಹೈಜಿನಿಕ್ ಆಗಿದೆ ಬೀಚು ಅಥವಾ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿಟ್ಕೊಂಡಿದ್ದಾರೆ ಟೂರಿಸ್ಟ್ ಅವ್ರಿಗೆಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಥವಾ ಅವರಿಗೆಲ್ಲ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದಕ್ಕೆ ಇರೋವಂಥ ಇದು ನಮಗೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟು ಕೊಡ್ತಾಯಿರ್ತಾರೆ ಸೊ ಇವಾಗ ಪ್ರೆಸೆಂಟ್ ನಾವು ನೋಡ್ಕೋಬೇಕು ಅಕ್ಟೋಬರ್ ಲೆಕ್ಕದಲ್ಲಿ ಅಂತಂದರೆ ಟೋಟಲಾಗಿ ಎಂಟು ಬೀಚಸ್ಗಳಿಗೆ ಬ್ಲೂ ಫ್ಲಾಗು ಕೊಟ್ಕೊಂಡಿದ್ದಾರೆ ಇದು ಅಕ್ಟೋಬರ್ ಡೇಟೆಡ್ಡು ಇದಾದಮೇಲೆ ಮಿಕ್ಕಿದ್ದು ಏನೇನು ಕೊಟ್ಟಿದ್ದಾರಲ್ಲ ಅವೆಲ್ಲದು ಕೂಡ ರೆಕಮೆಂಡ್ ಮಾಡಿರುವಂಥದ್ದು ಅಂತ ಅಂತಂದರೆ ಈ ಬೀಚಸ್ಗಳಿಗೆ ಬ್ಲೂ ಫ್ಲ್ಯಾಗ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಬ್ಲೂ ಫ್ಲ್ಯಾಗ್ ಇವಾಗಿರುವಂಥದ್ದು ಬೀಚಸ್ ಯಾವುದೂ ಅಂತಂದರೆ ನಮಗೆ ಶಿವರಾಜ್ಪುರ್ ಎಲ್ಲಿ ಗುಜರಾತಲ್ಲಿ ಅದಾದಮೇಲೆ ಗೋಗಲ ಇದು ಅಲ್ಲಿರುವಂಥದ್ದು ಕಾಸರಗೋಡ್ ಕರ್ನಾಟಕ ಪಡುಬಿದ್ರಿ ಕರ್ನಾಟಕ ಕಪ್ಪಡು ಕೇರಳ ಅದಾದಮೇಲೆ ಋಷಿಕೊಂಡ ಇದು ನಮಗೆ ಅರುಣಾಚಲ್ ಇದು ಆಂಧ್ರ ಪ್ರದೇಶು ಅದಾದಮೇಲೆ ಗೋಲ್ಡನ್ ಬೀಚ್ ಅಥವಾ ಪುರಿ ಬೀಚು ಇಂಪಾರ್ಟೆಂಟ್ ಇದು ಪುರಿ ಬೀಚ್ಗೆ ಗೋಲ್ಡನ್ ಬೀಚ್ ಅಂತಲೂ ಕೂಡ ಕರೀತಾರೆ ಒಡಿಸಾದು ಅದಾದಮೇಲೆ ರಾಧಾನಗರ್ ಅಂಡಮಾನ ನಿಖರ್ ಐಲ್ಯಾಂಡ್ಸು ಸೊ ಈ ಎಲ್ಲ ಬೀಚಸ್ಗೂ ಕೂಡ ಇವಾಗ ಏನಿದೆ ಅಂತಂದರೆ ನಮಗೆ ಈ ಬ್ಲೂ ಫ್ಲ್ಯಾಗು ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ ಸೊ ತುಂಬ ಕಷ್ಟ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಪಡ್ಕೊಳ್ಳೋವಂಥದ್ದು ಬಟ್ ಅದು ಪಡ್ಕೊಂಡ್ಬಿಟ್ಟಿದ್ರೆ ಏನಾಗುತ್ತೆ ಅಂತಂದರೆ ಒಂಥರ ವರ್ಲ್ಡಲ್ಲಿ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಇಂಡಿಯನ್ ಬೀಚಸ್ಗೆ ಈ ಬೀಚಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಅಲ್ಲಿ ವಿಸಿಟ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಯಾರು ಪ್ರೊವೈಡ್ ಮಾಡ್ತಾರೆ ಅಂತಂದರೆ ಡೆನ್ಮಾರ್ಕ್ ಬೇಸ್ಡು ಫೌಂಡೇಶನ್ ಫಾರ್ ಎನ್ವೈರ್ಮೆಂಟ್ ಎಜುಕೇಷನ್ ಇವರು ಇದನ್ನು ಪ್ರೊವೈಡ್ ಮಾಡ್ಕೊಂಡಿರ್ತಾರೆ ಸೊ ಬಿಗ್ಗೆಸ್ಟ್ ಕಾಂಟಿನೆಂಟ್ ಯಾವುದು ಇಡೀ ವರ್ಲ್ಡಲ್ಲಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಪಿ ಡಿ ಎಫ್ಸ್ಗಳಿಗೋಸ್ಕರ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ